ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ರಾಹುಲ್ ಗಾಂಧಿ. ಕೊರೋನಾ ಟೈಮ್ನಲ್ಲಿ ಕಾಂಗ್ರೆಸ್ ಸೈಡಿಂದಾನೇ ಎಲ್ಲರಿಗೆ ಗ್ಯಾಸ್ ಸಿಲಿಂಡರ್ಸ್ ಕೊಟ್ಟಿರೋದು. ಯೂತ್ಗೆ ಎಂಪ್ಲಾಯ್ಮೆಂಟ್ ಸಿಗಬೇಕು, ಬಿಕಾಸ್ ಯೂತ್ ಇಸ್ ದ ಕಮಿಂಗ್ ಫ್ಯೂಚರ್ ಆಫ್ ಅವರ್ ನೇಷನ್. ಇನ್ನೊಂದಂಗ ಬಿಜೆಪಿ ಏನು ಸರ್ವಿಸ್ ಸಿಗ್ಲಿಲ್ಲ, ಸಿಕ್ಕಿದ್ರೆ ನಾವು ಆಬ್ವಿಯಸ್ಲಿ ಬಿಜೆಪಿ ಸಪೋರ್ಟ್ಗೆ ಹೋಗ್ತಾ ಇದ್ದೇವೆ. ಎಜುಕೇಶನ್, ಹೆಲ್ತ್ ಅಂಡ್ ಎಂಪ್ಲಾಯ್ಮೆಂಟ್, ಇದು ಮೋರ್ ಇದ್ರೆ ಇಂಡಿಯಾ ವಿಲ್ ಬಿ ಡೆವಲಪ್ ಕಂಟ್ರಿ ಇನ್ ಕಮಿಂಗ್ 5 ಇಯರ್ಸ್. ಪ್ರೆಸೆಂಟ್ ಸ್ಟೇಟ್ ಗವರ್ಮೆಂಟ್ ನಮ್ ಕರ್ನಾಟಕ ಅದು ಸ್ವಲ್ಪ ಚೆನ್ನಾಗಿ ಇದೆ, ಅಂದ್ರೆ ಹುಡುಗರಿಗೆ ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ, ಈಗ ಹುಡುಗರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಬಂದ್ಬಿಟ್ಟಿದೆ. ಇಂದಿರಾ ಗಾಂಧಿ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ಸ್ ಐ ಕ್ಯಾನ್ ಸಿ, ಬಟ್ ವಿಕ್ಟೋರ್ ಹಾಸ್ಪಿಟಲ್ ನಲ್ಲಿ ಇನ್ನೂ ತನಕ ಎಷ್ಟೊಂದು ಕೇಸಸ್ ನಡೀತಾರೆ. ಸರಿಯಾಗಿ ಫ್ಯಾನ್ಸ್ ಇಲ್ಲ, ಸರಿಯಾಗಿ ನೀರ್ ಬರಲ್ಲ. ಎಲೆಕ್ಷನ್ ಟೈಮ್ ನಲ್ಲಿ ಮೋಸ್ಟ್ಲಿ ದುಡ್ಡು ಕೊಟ್ಟು ಓಟ್ ತಗೋತಾರೆ. ಇವ್ರು ನಮಗೆ ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೇನೆ ಓಟ್ ಹಾಕ್ಬೇಕು. ಒಂದು ಕಾಮನ್ ಸೆನ್ಸ್ ಇಲ್ಲಿ, ಯಾರಿಗೆ ಓಟ್ ಕೊಡಬೇಕು, ಯಾರಿಗೆ ಮಾಡಬೇಕು, ಯಾರು ಚೆನ್ನಾಗಿ ಮಾಡ್ತಾರೆ. ಒನ್ ಪರ್ಸನ್ ಕ್ಯಾನ್ ಚೇಂಜ್ ದ ಹೋಲ್ ಹಿಸ್ಟ್ರಿ. ಎಸ್ ವೀಕ್ಷಕರೇ, ನಾವೀಗ ನೃಪತುಂಗ ಸೈನ್ಸ್ ಕಾಲೇಜ್ನಲ್ಲಿದ್ದೀವಿ. ಬೆಂಗಳೂರಿನ ನೃಪತುಂಗ ಸೈನ್ಸ್ ಕಾಲೇಜ್, ಇಲ್ಲಿನ ವಿದ್ಯಾರ್ಥಿಗಳನ್ನು ಕೇಳೋಣ ತಮ್ಮ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ. ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ಮೋಸ್ಟ್ಲಿ ಲೈಕ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಯಾಕೆ ರಾಹುಲ್ ಗಾಂಧಿ ಅವರು ಆಗಬೇಕು ಅಂತೀರ? ರಾಹುಲ್ ಗಾಂಧಿ ಅವರು ಮೊದಲಿಂದ ಅವನು ಅದು ಬಿಕಾಸ್ ಲೈಕ್ ಒಂದು ಫ್ಯಾಮಿಲಿ ಇದ್ದರೆ, ಒಂದು ಫ್ಯಾಮಿಲಿದು ಲೈಕ್ ಏನೋ ಇರಲಿ, ಬಿಸ್ನೆಸ್ ಇರಲಿ, ಒಂದು ಏನೋ ಇರಲಿ, ಕಂಟಿನ್ಯೂಷನ್ ಬರುತ್ತೆ. ಸೊ ಅವರು ಫ್ಯಾಮಿಲಿ ಮೆಂಬರ್ಸ್ ಲೈಕ್ ಇಂದಿರಾ ಗಾಂಧಿ ಇರ್ಬೋದು, ಯಾರೋ ಇರ್ಬೋದು, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಈವನ್ ಈಸ್ ದ ಒನ್ ಅವ್ರು ಮತ್ತು ರಾಹುಲ್ ಗಾಂಧಿ ಒಂದು ಭಾರತ್ ಜೋಡೋ ಯಾತ್ರ ಮಾಡಿಸಿ ಎಲ್ಲ ಅಂದರೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಎಂಪ್ಲಾಯ್ಮೆಂಟ್ಗೋಸ್ಕರ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ನಡ್ಕೊಂಡು ಹೋಗಿದ್ದಾರೆ. ಸೊ ಎಲ್ಲರೂ ಅಂದರೆ ದೊಡ್ಡವರಿಲ್ಲ ಚಿಕ್ಕವರಲ್ಲ, ಯಾರಿಗೆ ಒಂದೇ ಇದು ನೋಡ್ತಾರೆ. ಸೊ ಆಲ್ ಆರ್ ಒನ್ ಅಂತ ನೋಡ್ತಾರೆ. ಮತ್ತು ಅವ್ರು ರೆಸ್ಪೆಕ್ಟ್ ಕೊಡೋದು ರೀತಿ, ಜನರಿಗೆ ಮಾತಾಡೋದು ರೀತಿ, ಅವರು ಅಂದರೆ ಮಾಡಿರೋದು ಸೋಷಿಯಲ್ ಸರ್ವಿಸಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಲಾಕ್ಡೌನ್ ಕರೋನಾ ಟೈಮ್ನಲ್ಲಿ ಕಾಂಗ್ರೆಸ್ ಸೈಡಿಂದನೇ ಒಂದು ಇದು ಏನು ಗ್ಯಾಸ್ ಮ್ಯಾನ್ ಅಂತ ಕಾಂಗ್ರೆಸ್ ಪಾರ್ಟಿ ಮೆಂಬರೇ ಎಲ್ಲರಿಗೆ ಗ್ಯಾಸ್ ಸಿಲಿಂಡರ್ಸ್ ಕೊಟ್ಟಿರೋದು. ಸೊ ಇನ್ನು ಅವ್ರಿಗೆ ಚಾನ್ಸ್ ಸಿಕ್ಕಿದ್ರೆ ಇನ್ನೂ ಒಳ್ಳೇದು ಮಾಡ್ತಾರೆ. ಲೈಕ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದು ಎಷ್ಟೋ ಫ್ರೀ ಆಗಿದೆ, ಲೈಕ್ ಬಸ್ ಫ್ರೀ ಆಗಿದೆ, ಏನೋ ನಮ್ಮ ಎಲೆಕ್ಟ್ರಿಸಿಟಿ ಫ್ರೀ ಬಂದಿದೆ. ಬಟ್ ಒಂದು ನನಗೇನು ಸ್ವಲ್ಪ ಇದಿದೆ, ಲೈಕ್ ಬರೀ ಬಸ್ ಸ್ಟೂಡೆಂಟ್ಗೋಸ್ಕರನೂ ಫ್ರೀ ಮಾಡಬೇಕು. ಓಕೆ, ಸ್ಟೂಡೆಂಟ್ಗೋಸ್ಕರ ಫ್ರೀ ಮಾಡಬೇಕು ಬಸ್, ಬರೀ ಹುಡುಗರಿಗೋಸ್ಕರ ಅಲ್ಲ. ಆ್ಯಂಡ್ ಒಂದು ಮೇನ್ ಕ್ವಾಲಿಟೀಸ್ ಏನು ಇರಬೇಕು ಅಂದರೆ, ಯಾರಾದರೂ ಆಗಲಿ, ನಮಗೆ ಅದು ಟೆನ್ಷನ್ ಇಲ್ಲ, ಯಾರಾದರೂ ಆಗಲಿ ಪ್ರೈಮ್ ಮಿನಿಸ್ಟರ್, ನಮಗೆ ಏನು ಬೇಕಂದರೆ ಫಸ್ಟ್ ಆಫ್ ಆಲ್ ಯೂತ್ಗೆ ಎಂಪ್ಲಾಯ್ಮೆಂಟ್ ಸಿಗಬೇಕು, ಬಿಕಾಸ್ ಯೂತ್ ಇಸ್ ದ ಕಮ್ಮಿಂಗ್ ಫ್ಯೂಚರ್ ಆಫ್ ಅವರ್ ನೇಷನ್. ಯೂತ್ಗೆ ಎಂಪ್ಲಾಯ್ಮೆಂಟ್ ಸಿಕ್ಕರೆ ನಮ್ಮ ಎಲ್ಲ ನೇಷನ್ನು ಚೆನ್ನಾಗಾಗುತ್ತೆ. ಓಕೆ, ಯೂತ್ಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿ, ಇಲ್ಲಿ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ, ಅದಕ್ಕೆ ನಮ್ಮ ಯೂತ್ ಆಚೆ ಕಡೆ ಹೋಗ್ತಾ ಇದ್ದಾರೆ. ಓಕೆ, ಸೊ ಯೂತ್ಗೆ ಎಂಪ್ಲಾಯ್ಮೆಂಟ್ ಸಿಗಬೇಕು. ಬೇಸಿಕಲಿ ಹಾಸ್ಪಿಟಲ್ ಕ್ವಾಲಿಟೀಸ್, ಹಾಸ್ಪಿಟಲ್ನಲ್ಲಿ ಮಿಷಿನರೀಸ್, ಸರ್ವಿಸಸ್ ಎಲ್ಲ ಕರೆಕ್ಟ್ ಆಗಿರಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಇನ್ನೂ ತನಕ ಸರಿಯಾಗಿ ಸರ್ವಿಸಸ್ ಇಲ್ಲ. ಡಾಕ್ಟರ್ಸ್ ಅಂದರೆ ಅವ್ರಿಗೆ ಬರೀ ಕ್ವಾಲಿಟೀಸ್ ಎಲ್ಲ ಇರುತ್ತೆ, ಸರ್ವಿಸಸ್ ಬರೀ ಸ್ಯಾಲ್ರಿ ತಗೋತಾರೆ, ಸ್ಯಾಲ್ರಿ ತಗೋತಾರೆ, ಪೇಷಂಟ್ಗೆ ಸರಿಯಾಗಿ ನೋಡ್ಕೊಳ್ಳಲ್ಲ, ಸರ್ವಿಸಸ್ ಇಲ್ಲ. ಇನ್ನೂ ತನಕ ಎಲ್ಲಾದರೂ ಹೋಗಲಿ, ವೆಸ್ಟ್ ಬೆಂಗಾಲಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ ಯಾಕೆ, ಅಲ್ಲಿ ಚೆನ್ನಾಗಿದ್ರೆ ಇಲ್ಲಿ ಯಾಕೆ ಬರ್ತಾರೆ, ಆಚೆ ಕಡೆಯಿಂದ ಇಲ್ಲಿಂದ ನಾವು ಬೇರೆ ಕಡೆ ಹೋಗ್ತೀವಿ ಅಲ್ಲಿಂದ ಇಲ್ಲಿ ಬರ್ತಾರೆ ಯಾಕೆ, ನಮ್ಮ ಸ್ಟೇಟ್ನಲ್ಲಿ ನಮ್ಮ ರಾಜ್ಯದಲ್ಲಿ ಚೆನ್ನಾಗಿದ್ರೆ ನಾವು ಯಾಕೆ ಆಚೆ ಕಡೆ ಹೋಗೋದು. ಸೊ ಹಾಸ್ಪಿಟಲ್ ಸರ್ವಿಸ್ ಚೆನ್ನಾಗಿ ಮಾಡಬೇಕು. ಮತ್ತು ಎಲ್ಲ ಸ್ಕೂಲ್ ಕಾಲೇಜಸ್ನಲ್ಲಿ ಎಲ್ಲ ಕರೆಕ್ಟ್ ಫ್ರೀ ಎಜುಕೇಷನ್ ಕೊಡಬೇಕು. ಫ್ರೀ ಕೊಟ್ಟಿಲ್ಲ ಅಂದ್ರೇನು, ದುಡ್ಡು ತಗೊಂಡೇನು ಕಂಪ್ಲೀಟಾಗಿ ಸರಿಯಾಗಿ ಎಜುಕೇಷನ್ ಕೊಡಬೇಕು. ಮೇನ್ ಮೂರು ಮೋಟೋ ಇರಬೇಕು, ಎಜುಕೇಷನ್, ಹೆಲ್ತ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಇದು ಮೋರ್ ಇದ್ದರೆ ದೇಶ ಆಬ್ವಿಯಸ್ಲಿ ಅವ್ರ ಇಂಡಿಯಾ ಇಸ್ ಅ ಡೆವಲಪಿಂಗ್ ಕಂಟ್ರಿ, ಇಂಡಿಯಾ ವಿಲ್ ಬಿ ಡೆವಲಪ್ ಕಂಟ್ರಿ ಇನ್ ಕಮ್ಮಿಂಗ್ 5 ಇಯರ್ಸ್. ಓಕೆ, ಈಗ ಪ್ರಸ್ತುತವಾಗಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ದಾರೆ, ಅವರು ಯಾಕೆ ಮುಂದುವರಿಬಾರದು ಅಂತ ಹೇಳ್ತಿದ್ದಾರೆ? ಅವರು ಇನ್ನೂ ತನಕ ಅವ್ರು ಆಗಿರೋದು ಫಸ್ಟ್ ಏನು ಹೇಳಿದರು, ನಮಗೆ ಬರೀ 5 ವರ್ಷ ಕೊಡಿ, ನಾನು ಈ ಥರ ಮಾಡ್ತೀನಿ, ತಿರ್ಗಾ ಬಂದು ನನಗೆ ಇನ್ನೂ 5 ವರ್ಷ ಕೊಡಿ, ತಿರ್ಗಾ ಬಂದು ನನಗೆ ಇನ್ನೂ 2 ವರ್ಷ ಕೊಡಿ, ತಿರ್ಗಾ ಬಂದು. ಅವ್ರು ಬಂದಾದಮೇಲೆ ಮೋಸ್ಟ್ಲಿ ನಡೀತಾರೋದು ಲೈಕ್ ಹಿಂದೂ ಮುಸಲ್ಮಾನ್ದು ಜಗಳ ಆಗಲಿ ಏನೋ ಆಗಲಿ, ಬಿಕಾಸ್ ನಮಗೆ ಗೊತ್ತಿಲ್ಲ ಅವ್ರು ಮಾಡ್ತಾ ಇದ್ದಾರಾ ಇಲ್ಲ ಅಂತ, ಬಟ್ ಮೋಸ್ಟ್ಲಿ ಜಗಳ ಆಗ್ತಾಯಿದೆ ಬಿಕಾಸ್ ಈ ಥರ. ಬಟ್ ಕಾಂಗ್ರೆಸ್ ಎಲ್ಲೆಲ್ಲಿದೆ, ಕಾಂಗ್ರೆಸ್ ಅಂತ ಇಲ್ಲ, ಕೇಜ್ರಿವಾಲ್ನೂ ಬರ್ಬೋದು, ಜೆ ಡಿ ಪಿ ಪಾರ್ಟಿ, ಅವರು ದೆಲ್ಲಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅಂದರೆ ಲೈಕ್ ದೆಲ್ಲಿನಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸು ಎಲ್ಲ ಸರಿಯಾಗಿ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ದೆಲ್ಲಿನಲ್ಲಿ ಪ್ರೈವೇಟ್ ಸ್ಕೂಲ್ ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾಯಿದ್ದಾರೆ. ಸೊ ಬಿ ಜೆ ಪಿ ಇನ್ನೂ ತನಕ ಇತ್ತು ಏನು ಮಾಡಿಲ್ಲ, ಲೈಕ್ 200 ನೋಟ್ಸ್ ಬ್ಯಾನ್ ಆಯಿತು, ಏನೇನೋ ಆಯಿತು, ಚೆನ್ನಾಗೂ ಮಾಡಿದ್ದಾರೆ, ಆ ಥರ ಏನಿಲ್ಲ. ಬಟ್ ಸಪೋಸ್ ಕಾಂಗ್ರೆಸ್ ಇಲ್ಲಾಂದರೆ ಜೆ ಡಿ ಪಿ ಇರ್ತಾಯಿದ್ರು ಇನ್ನೂ ಒಳ್ಳೇದಾಗ್ತಾಯಿತ್ತು. ಬಿಕಾಸ್ ನಾವು ಫೇಸ್ ಮಾಡಿರೋದು ಈಗ ಲೈಕ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಾದ ಮೇಲೆ ಸ್ವಲ್ಪ ಸರಿಯಾಗಿ ಆಗಿದೆ, ಜೆ ಡಿ ಪಿ ಬಂದ್ರೇನು ಪರವಾಗಿಲ್ಲ.
ಮೋದಿ ಬಂದ್ರೂ ಪರವಾಗಿಲ್ಲ, ಬಟ್ ಬಂದರೆ ಸರಿಯಾಗಿ ಮಾಡಬೇಕು, ಅದೇ ನಮ್ಮದು. ಇದು ಅವರೇ ಅವರೇ ಅಂತ ಏನಿಲ್ಲ, ಯಾರೋ ಯಾರೋ ಬರಲಿ ಬಟ್ ಕರೆಕ್ಟಾಗಿ ಮಾಡಬೇಕು. ನಮ್ಮೊಂದು ಕಾಂಗ್ರೆಸ್ ಜೆ ಡಿ ಪಿ ಅಂದರೆ ಒಂದು ಹೋಪ್, ಬಿಕಾಸ್ ಅವರೆಲ್ಲ ಆ ಸೈಡ್ ಎಲ್ಲ ಮಾಡಿದ್ದಾರೆ, ಇನ್ನೂ ಮಾಡ್ತಾರೆ, ಇಲ್ಲಿ ಬಂದ್ರೇ ಅದರ ಮಾಡ್ತಾರೆ ಅಂತ ಒಂದು ಹೋಪ್. ಸೊ ಅವ್ರ ಮೇಲೆ ಸ್ವಲ್ಪ ಇದು. ಓಕೆ, ಹಾಗಿದ್ರೆ ಈಗ ತಾವು ರಾಹುಲ್ ಗಾಂಧಿಯವರು ಪ್ರಧಾನಿ ಆಗಬೇಕು ಆಗಲಿ ಅಂತ ಹೇಳಿದ್ರಲ್ಲ, ರಾಹುಲ್ ಗಾಂಧಿಯವರು ಅಷ್ಟು ಮೆಚೂರ್ಡ್ ರಾಜಕಾರಣಿ ಅಲ್ಲ, ಅಂತಂದರೆ ಪ್ರಬುದ್ಧ ರಾಜಕಾರಣಿಗಳು ಅಲ್ಲ ಅಂತ ಮಾತಿದೆ, ಏನು ಹೇಳ್ತೀರಿ? ಸಿ ಲೈಕ್ ಆ ಥರ ಏನಿಲ್ಲ, ಅವರು ಮಾಡಿದ್ದಾರೆ, ತುಂಬ ಸರ್ವಿಸಸ್ ಮಾಡಿದ್ದಾರೆ. ಲೈಕ್ ಒಂದು ಪೊಲಿಟಿಷಿಯನ್ ಆಗಿದ್ದರೆ ಒಂದು ಗುಡ್ ಹೆಸರನ್ನು ಇರುತ್ತೆ, ಕೆಟ್ಟ ಹೆಸರನ್ನೇ ಇರುತ್ತೆ. ನಾವು ಬರೀ ಕೆಟ್ಟ ನೋಡಿ ಅವರು ಆ ಥರ ಮೆಚುರಿಟಿಗೆ, ಲೈಕ್ ಸಪೋಸ್ ಫಸ್ಟ್ ಇಂದಿರಾ ಗಾಂಧಿ ಬಂದಾದ್ಮೇಲೆ ಎಷ್ಟೊಂದು ಜನ ಹೇಳಿದರು, ಇವರು ಲೇಡಿ, ಇವರು ಇವರು ಇದಾಗಲ್ಲ ಅದಾಗಲ್ಲ ಅಂತ ಎಷ್ಟೊಂದು ಜನ ಹೇಳಿದರು. ಇವರಿಗೆ ಇವರು ಅಂದರೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಪೊಲಿಟಿಕಲ್ ಸಪೋರ್ಟ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರು ಏನೇನೋ ಮಾಡಿದ್ದಾರೆ, ಇನ್ನೂ ತನಕ ನಾವು ಲೈಕ್ ಎಂಪ್ಲಾಯೀಸ್ ಲೇಬರರ್ಸ್ 10 ರೂಪಾಯಿ ಕೊಟ್ಟು ಫ್ರೀ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತಾಯಿದ್ದಾರೆ. ಬಿ ಜೆ ಪಿನೂ ಏನಿದೆ ಹೇಳಿ ನೀವು, ಏನಿದೆ ಅದೆಲ್ಲ ಮಾಡಿದ್ದಾರೆ. ಸೊ ರಾಹುಲ್ ಗಾಂಧಿನೂ ಲೈಕ್ ಅದೆಲ್ಲ ನಮ್ಮ ಜೀನ್ಸ್ನಲ್ಲಿ ಇರುತ್ತೆ, ಅದು ಸೋಷಲ್ ಸರ್ವಿಸಿಂಗ್ ಎಲ್ಲ ಅವ್ರ ಜೀನ್ಸ್ನಲ್ಲಿ ಇದೆ, ಅವ್ರು ಮಾಡೇ ಮಾಡ್ತಾರೆ. ನನ್ನೊಂದಂಗ ಇನ್ನೊಂದಂಗ ಬಿ ಜೆ ಪಿದು ಏನು ಸರ್ವಿಸ್ ಸಿಗಲಿಲ್ಲ, ಸಿಕ್ಕಿದ್ರೆ ನಾವು ಆಬ್ವಿಯಸ್ಲಿ ಬಿ ಜೆ ಪಿ ಸಪೋರ್ಟ್ಗೆ ಹೋಗ್ತಾಯಿದ್ವಿ. ಕಾಂಗ್ರೆಸ್ ಅಂದರೆ ಅವರು ಎಲ್ಲರ ಅಂದರೆ ಎಲ್ಲ ಆಲ್ ರಿಲಿಜನ್ಸ್ಗೆ ಎಲ್ಲ ಒಂದೇ ಥರ ನೋಡ್ತಾರೆ. ಸೊ ಐ ಆಮ್ ಸೇಯಿಂಗ್ ಬಿಂಗ್ ನಾಟ್ ಮೆಚೂರ್, ಇಮ್ಮೆಚೂರ್ ಆಗಿರೋದು ಲೈಕ್ ಮೆಚೂರ್ ಬಿ ಜೆ ಪಿ ಮೆಚೂರ್ ಇದ್ದು ತಪ್ಪು ಮಾಡೋದು ಅದು ತಪ್ಪು, ಇಮ್ಮೆಚೂರ್ ಆಗಿ ತಪ್ಪು ಮಾಡಿ ತಪ್ಪಿಂದನೇ ಕಲಿಯೋದು, ನಾವು ತಪ್ಪಿಂದನೇ ಕಲಿಯೋದು. ವಿ ಲರ್ನ್ ಫ್ರಮ್ ಅವರ್ ಮಿಸ್ಟೇಕ್ಸ್. ಸೊ ಆಬ್ವಿಯಸ್ಲಿ ಇಫ್ ಯು ಗಿವ್ ಚಾನ್ಸ್ ಫಾರ್ ಕಾಂಗ್ರೆಸ್ ಆರ್ ಜೆ ಡಿ ಪಿ ಆರ್ ಎನಿ ಟೀಮ್ ಲೈಕ್ ಬಿ ಜೆ ಪಿ ಅವರು ಅಷ್ಟು ವರ್ಷದಿಂದ ಚಾನ್ಸ್ ಕೊಡ್ತಾ ಇದ್ದೀವಿ, ಚಾನ್ಸ್ ಕೊಡ್ತಾ ಇದ್ದೀವಿ, ಇನ್ನೂ ತನಕ ಏನು ನಮ್ಮ ಕರ್ನಾಟಕದಲ್ಲಿ ಅಷ್ಟು ಏನೂ ಆಗಿಲ್ಲ. ಸೊ ಅವರಿಗೆ ಚಾನ್ಸ್ ಕೊಟ್ಟರೆ ಹಾಗಿದ್ರೆ ಈಗ ಎನ್ ಡಿ ಎ ಸರ್ಕಾರವನ್ನು ಏನು ಸೋಲಿಸ್ಬೇಕು ಅಂತ 28 ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡಿಕೊಂಡಿವೆ ಆ ಎನ್ ಡಿ ಎ ಅಂತ. ಸೊ ಇದೊಂದು ಅಂತಂದರೆ ಇಷ್ಟೆಲ್ಲ ಪಕ್ಷಗಳು ಸೇರಿ ಮಾಡಿಕೊಂಡಿರೋದ್ರಿಂದ ಇದೆಲ್ಲ ಸಕ್ಸಸ್ ಆಗಲ್ಲ, ಇವರ ಕಿತ್ತಾಟಗಳೇ ಜಾಸ್ತಿ ಆಗಿಬಿಡುತ್ತೆ, ಸೊ ಅಲ್ಲೊಂದು ಒಗ್ಗಟ್ಟಿನ ಒಂದು ಪ್ರದರ್ಶನ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಹೇಳಿಕೆ ಅಥವಾ ಒಂದು ಹೇಳಿಕೆ ಇದೆ, ಏನು ಹೇಳ್ತೀರಿ? ಸರಿ, ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಲೈಕ್ ಮೋಸ್ಟ್ಲಿ ಎಲ್ಲಾಗೆ ನೋಡಿ ಲೈಕ್ ಒಂದು ಚಾನ್ಸ್ ಕೊಟ್ಟೇ ನಮಗೆ ಗೊತ್ತಾಗೋದು. ನಾನೇನಾದರೂ ನಾನು ಒಂದೇ ಮಾತಂದರೆ ಅಷ್ಟು ವರ್ಷದಿಂದ ಅವ್ರಿಗೆ ಚಾನ್ಸ್ ಕೊಡ್ತಾ ಇದ್ದೀವಿ, ಬೇರೆಯವ್ರಿಗೆ ಚಾನ್ಸ್ ಕೊಟ್ಟು ನೋಡೋಣ, ಬೇರೆಯವ್ರಿಗೆ ಚಾನ್ಸ್ ಕೊಟ್ಟು ನೋಡೋಣ. ಅಂದರೆ ಚಾನ್ಸ್ ಕೊಟ್ಟೋದು ಮುಂಚೆ ಎಲ್ಲರದಲ್ಲೇ ಡೌಟ್ ಇರುತ್ತೆ, ಈ ಥರ ಆಗುತ್ತೆ ಆ ಥರ ಆಗುತ್ತೆ. ಚಾನ್ಸ್ ಕೊಟ್ಟೇ ಈಗ ಎಲ್ಲರಲ್ಲಿ ಈ ಕ್ಲಾಸ್ನಲ್ಲಿ ಒನ್ ಟಾಪರ್ ಇದ್ದರೆ ಅವನೇ ಟಾಪರ್ ಅವನೇ ಟಾಪರ್ ಅವನಿಗೇನೆ ಲೀಡರ್ ಮಾಡಬೇಕಂತ ಇಲ್ಲ. ಅವನು ಒಂದು ತಪ್ಪೆ ಆಗೇ ಆಗುತ್ತೆ, ಮನುಷ್ಯರು ತಪ್ಪೆ ಆಗೇ ಆಗುತ್ತೆ. ಬೇರೆಯವ್ರಿಗೆ ಚಾನ್ಸ್ ಕೊಟ್ಟಿದ್ದರೆ ನಮಗೆ ಗೊತ್ತಾಗೋದು. ಈಗ ಬಿ ಜೆ ಪಿನೂ ಹೊಸ ಟೀಮ್ ಬಂದಾಗ ನಾವೇನು ಚಾನ್ಸ್ ಕೊಟ್ಟು ನೋಡೋಣ ಹಿಂಗೆ ಮಾಡತ್ತಂದು, ಸ್ಟಾರ್ಟಿಂಗ್ ಚೆನ್ನಾಗೇ ಮಾಡಿದರು, ಆಮೇಲೆ ಬರ್ತಾ ಬರ್ತಾ ಹಿಂಗೆ. ಸೊ ಬೇರೆಯವ್ರಿಗೆ ಚಾನ್ಸ್ ಕೊಟ್ಟು ನೋಡೋಣ, ಅವ್ರು ಮಾಡ್ತಾರೆ. ಲೈಕ್ ಈಗ ಜೆ ಡಿ ಪಿಗೆ ಚಾನ್ಸ್ ಕೊಟ್ಟರು, ದಿಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ದಿಲ್ಲಿ ಪಂಜಾಬ್ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಹಂಗೆ ಚಾನ್ಸ್ ಕೊಟ್ಟು ನೋಡೋಣ, ಆಬ್ವಿಯಸ್ಲಿ ಒಳ್ಳೆ ಆಗುತ್ತೆ. ಓಕೆ, ಒಟ್ಟಾರೆಯಾಗಿ ಒಂದು ಚಾನ್ಸ್ ಕೊಡಲಿ ನೋಡೋಣ ಏನೋ ಚೇಂಜಸ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಓಕೆ ಫೈನ್, ಹಾಗಿದ್ರೆ ಈಗ ಪ್ರೆಸೆಂಟ್ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ? ಪ್ರೆಸೆಂಟ್ ಸ್ಟೇಟ್ ಗೌರ್ಮೆಂಟ್ ನಮ್ಮ ಕರ್ನಾಟಕದು ಸ್ವಲ್ಪ ಚೆನ್ನಾಗೇ ಇದೆ, ಆ ಥರ ಏನಿಲ್ಲ. ಲೈಕ್ ನನಗೆ ಸ್ವಲ್ಪ ಇದಿದೆ ಅಂದರೆ ಹುಡುಗರಿಗೆ ಫ್ರೀ ಮಾಡಿದ್ರೆ, ಲೈಕ್ ಎಲ್ಲ ಫಸ್ಟ್ ಆಫ್ ಆಲ್ ಹೆಂಗಿದೆ, ಫಸ್ಟ್ ಹಳೆ ಕಾಲಿಂದ ಹುಡುಗರಿಗೆ ಲೈಕ್ ವಿ ವೇ ಡಿಗ್ರೇಡಿಂಗ್ ದೆಮ್, ಅಂದರೆ ಹುಡುಗರಿಗೆ ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ, ಈಗ ಹುಡುಗರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಬಂದುಬಿಟ್ಟಿದೆ. ಪರವಾಗಿಲ್ಲ, ನನಗೆ ಅದರಿಂದ ಏನಿಲ್ಲ. ಬಟ್ ಸ್ಟೂಡೆಂಟ್ಗೋಸ್ಕರನೂ ಬಸ್ ಫ್ರೀ ಮಾಡಬೇಕಾಗಿತ್ತು. ಓಕೆ, ಹುಡುಗರಿಗೆ ಎರಡು ಲೈಕ್ ಎಂಪ್ಲಾಯ್ಮೆಂಟು, ಹುಡುಗಿರೇ ಹೋದರೆ ಎಲ್ಲೂ ಎಂಪ್ಲಾಯ್ಮೆಂಟ್ ಸಿಗ್ಬಿಡತ್ತೆ, ಪಾರ್ಟ್ ಟೈಮ್ ಜಾಬ್ನು ಅವ್ರಿಗೆ ಬೇಗ ಸಿಗ್ಬಿಡತ್ತೆ, ನಮ್ಮ ಹುಡುಗರಿಗೆ ಸಿಗಲ್ಲ. ಸೊ ಹುಡುಗರಿಗೆ ಫ್ರೀ ಮಾಡಿ ಅಂತ ಬಸ್ ಹೇಳ್ತಾ ಇಲ್ಲ, ಸ್ಟೂಡೆಂಟ್ಗೆ ಅಟ್ಲೀಸ್ಟ್ ಸ್ಟೂಡೆಂಟ್ಗೋಸ್ಕರ. ನಾವು ಪಾಸ್ ಮಾಡಿದಾದ್ಮೇಲೇ ಒನ್ ಸೇಮ್ ಡೆಸ್ಟಿನೇಷನ್ ಎರಡು ರೂಟ್ ಇದ್ದರೆ, ಒಂದೇ ರೂಟಿಂದ ಬೇರೆ ರೂಟಿಂದ ಹೋದರೆ ನಮಗೆ ಬಿಡಲ್ಲ ಕಂಡಕ್ಟರ್ಸ್. ಸೊ ಅಟ್ಲೀಸ್ಟ್ ಸ್ಟೂಡೆಂಟ್ಸ್ಗೆ ಹೋದರೆ ಬಸ್ ಫ್ರೀ ಮಾಡಬೇಕು. ಮತ್ತು ಇನ್ನು ಹಾಸ್ಪಿಟಲ್ ಒಂದು ಸರಿಯಾಗಿ ಮಾಡಬೇಕು, ಸ್ಕೂಲ್ಸ್ ಎಜುಕೇಷನ್ ಸಿಸ್ಟಮ್ ಎಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಇರಲಿ ಸ್ಟೇಟ್ ಗೌರ್ಮೆಂಟ್ ಇರಲಿ, ಎಲ್ಲ ಮೂರ್ ಥಿಂಗ್ಸ್ ಇರಬೇಕು, ಎಂಪ್ಲಾಯ್ಮೆಂಟ್, ಎಜುಕೇಷನ್, ಹಾಸ್ಪಿಟಾಲಿಟಿ. ಹಾಸ್ಪಿಟಾಲಿಟಿ ಸರಿಯಾಗಿದ್ದರೆ ಎಲ್ಲರೂ ಸರಿಯಾಗುತ್ತೆ. ಇನ್ನೂ ತನಕ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ ಬೆಂಗಳೂರಿನಲ್ಲಿ, ಇನ್ನೂ ಎಷ್ಟೊಂದು ಆ ಥರ. ಇಂದಿರಾ ಗಾಂಧಿ ಇಸ್ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ಸ್ ಐ ಕ್ಯಾನ್ ಸಿ, ಬಟ್ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಇನ್ನೂ ತನಕ ಎಷ್ಟೊಂದು ಕೇಸಸ್ ನಡೀತಾ ಇದೆ. ಸರಿಯಾಗಿ ಫ್ಯಾನ್ಸ್ ಇಲ್ಲ, ಸರಿಯಾಗಿ ನೀರು ಬರಲ್ಲ. ಪಾಪ, ನಾನು ಮೈ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಿರೋದು, ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಇನ್ನೂ ಎಷ್ಟೊಂದು ಆ ಥರ ಹಾಸ್ಪಿಟಲ್ಸ್ ಇದೆ. ಇನ್ನೂ ಎಷ್ಟೊಂದು ಕಡೆ ಮಕ್ಕಳಿಗೆ ಅಂದರೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಸರಿಯಾಗಿ ಶಿಕ್ಷೆ ಸಿಗ್ತಾ ಇಲ್ಲ, ಅವ್ರಿಗೆ ಸಿಗಲಿ. ಗೌರ್ಮೆಂಟ್ ಸ್ಕೂಲ್ಸ್, ಗೌರ್ಮೆಂಟ್ ಕಾಲೇಜಸ್ ಒಳ್ಳೆ ಆಗಲಿ,
ಅದು ಡೆವಲಪ್ ಆಗಿದ್ರೆ ಆಬ್ವಿಯಸ್ಲಿ ಆಲ್ ವಿಲ್ ಬಿ ಎಜುಕೇಟೆಡ್. ಇಫ್ ಎವ್ರಿ ಒನ್ ಆರ್ ಎಜುಕೇಟೆಡ್ ದೆನ್ ಆಬ್ವಿಯಸ್ಲಿ ಎಂಪ್ಲಾಯ್ಮೆಂಟ್ನು ಜಾಸ್ತಿ ಆಗುತ್ತೆ, ಎಂಪ್ಲಾಯ್ಮೆಂಟ್ ಎಲ್ಲರಿಗೆ ಸಿಗತ್ತೆ, ದೆನ್ ನಮ್ಮ ಸ್ಟೇಟ್ ಆಗಲಿ ನಮ್ಮ ಕಂಟ್ರಿ ಆಗಲಿ ಡೆವಲಪ್ ಆಗಿ ಆಗುತ್ತೆ. ಓಕೆ, ಹಾಗಿದ್ರೆ ಈಗ ಯೂತ್ ಆಗಿರೋದ್ರಿಂದ ನಿಮಗೊಂದು ಪ್ರಶ್ನೆ, ಯೂತ್ಸ್ ಪೊಲಿಟಿಕ್ಸ್ ಅಂತಂದರೆ ಯಾಕೆ ಹಿಂದೆ ಸರಿತಾರೆ, ಪೊಲಿಟಿಕ್ಸ್ ಬಗ್ಗೆ ಏನಾದರೂ ಮಾತಾಡೋದಾದ್ರೂ ಯಾಕೆ ಹಿಂದೆ ಸರಿತಾರೆ ಅಂತ? ಬಿಕಾಸ್ ಫಸ್ಟ್ ಆಫ್ ಆಲ್ ಏನಂದರೆ ನಮಗೆ ಅಂದರೆ ನಾವು ಚೈಲ್ಡ್ಹುಡ್ ಇದ್ದಂಗ ನಮಗೆ ಒಂದು ಪೊಲಿಟಿಕಲ್ ಪ್ರೆಷರ್ ಬಂದುಬಿಡುತ್ತೆ. ಲೈಕ್ ಮಿಡಲ್ ಕ್ಲಾಸ್ ಇರ್ತೀವಿ, ಪೂರ್ ಪೀಪಲ್ಸ್ ಇರ್ತೀವಿ, ರಿಚ್ ಪೀಪಲ್ಸ್ ಇದ್ದರೆ ಏನಿಲ್ಲ, ಏನಾದರೂ ಆದರೆ ದುಡ್ಡು ಕೊಟ್ಟು ವಿ ಕ್ಯಾನ್ ಎಸ್ಕೇಪ್. ಓಕೆ, ಮಿಡಲ್ ಕ್ಲಾಸ್ ಇದ್ದರೆ ಪೂರ್ ಇದ್ದರೆ ಅವ್ರ ಈ ಪಾರ್ಟಿಗೆ ಹೇಳಿದರೆ ಅವ್ರು ಬಂದು ನಮಗೆ ಹೊಡಿತಾರೆ, ಈ ಪಾರ್ಟಿಗೆ ಹೇಳಿದ್ರೆ ಅವ್ರ ಅಪೋಸ್. ಲೈಕ್ ಐ ಆಮ್ ನಾಟ್ ಅಪೋಸ್ ಟು ಎನಿ ಪೊಲಿಟಿಕಲ್ ಪಾರ್ಟಿ, ನಾನು ಯಾವ ಪೊಲಿಟಿಕಲ್ ಪಾರ್ಟಿನೂ ಅಪ್ಪೋದಿಲ್ಲ. ನನಗೆ ನನ್ನ ಹೃದಯದಲ್ಲಿ ಏನಿದೆ, ವಾಟ್ ಐ ವಾಂಟ್ ಐ ಆಮ್ ಜಸ್ಟ್ ಆಸ್ಕಿಂಗ್ ಯು, ಮೇ ಹೂ ಎವರ್ ಮೇ ಬಿ, ಮೈ ಹೂ ಎವರ್ ಇಸ್ ದ ಲೀಡರ್, ವಾಟ್ ಐ ನೀಡ್ ಜಸ್ಟ್ ಗಿಫ್ಟ್ ಟು ಮೀ, ದಟ್ಸ್ ಇಟ್. ಓಕೆ, ಅದಕ್ಕೆ ಭಯ ಪಡೋದು. ಮತ್ತು ಈಗ ಲೈಕ್ ಅದು ನಮ್ಮ ಮೈಂಡ್ನಲ್ಲಿ ಇದೆ. ಈಗ ಪೊಲಿಟಿಕಲ್ ಲೀಡರ್ಸ್ ಈಗ ಮೇನ್ ಮೀಡಿಯಾನಲ್ಲಿ ಏನಿದೆ ಎಲ್ಲ ಕೆಟ್ಟ ನೆಗೆಟಿವೇ ತೋರಿಸ್ತಾರೆ. ಓಕೆ, ಪಾಸಿಟಿವ್ ತೋರಿಸಲ್ಲ. ಈಗ ಸಪೋಸ್ ಲೈಕ್ ಏನಾದರೂ ಹಾಸ್ಪಿಟಲ್ ಕಟ್ಟಿದ್ದೀವಿ ಅದು ತೋರಿಸಲ್ಲ, ಅದೇ ಹಾಸ್ಪಿಟಲ್ಸ್ ಏನಾದರೂ ಮುರಿದಾಗಿದ್ರೆ ಅದೇ ಫಸ್ಟ್ ತೋರ್ತಾರೆ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಅದೆಲ್ಲ ಕೆಟ್ಟ ನೆಗೆಟಿವ್ ಇನ್ಫ್ಲುಯೆನ್ಸ್ ಆಗಿ ನಮ್ಮ ಮೈಂಡ್ನಲ್ಲಿ ಏನೋ ಬರೀ ನಮಗೆ ಇದೆಲ್ಲ ಮನೋ ಸ್ಟಡೀಸ್ ಪ್ರೆಷರ್ ಇರುತ್ತೆ. ಅದೆಲ್ಲ ನಮಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಇದ್ದರೆ ನಾನು ಮಂದಿ ಕೊಡ್ತೀನಿ, ನಾನು ಹೇಳ್ತೀನಿ, ಅದು ಹೇಳ್ತಾರೆ. ಪೊಲಿಟಿಕಲ್ಸ್ ಅದು ಫಸ್ಟ್ ಆಫ್ ಆಲ್ ಭಯ, ಸೆಕೆಂಡ್ ನಾನು ಯಾಕೆ ಹೇಳಲಿ ಸುಮ್ಮನೆ ನಾನು ಹೇಳಿದರೆ ಅದು ಒಂದು ಪ್ರಾಬ್ಲಮ್ ಆಗುತ್ತೆ, ಅದು ಒಂದು ಇಶ್ಯೂ ಆಗುತ್ತೆ. ಇನ್ನೊಂದು, ಎಷ್ಟೊಂದು ಜನ ಹೇಳೋಕ್ಕೆ ಇಷ್ಟಪಡ್ತಾರೆ. ಏನು ಭಯ ಇರುತ್ತೆ ಅಂದರೆ ನಾವು ಹೇಳೋದ್ರ ಮೇಲೆ ಏನಾದರೂ ಚೇಂಜ್ ಆಗತ್ತಾ, ಅದೊಂದು ಮೈಂಡ್ನಲ್ಲಿ ಪ್ರಶ್ನೆ ಇರುತ್ತೆ. ಚೇಂಜ್ ಆಗಲ್ಲ, ಸುಮ್ಮನೆ ಚೇಂಜ್ ಆಗಲ್ಲ, ನಾವು ಯಾಕೆ ಹೇಳಬೇಕು ಅಂತ ಅದು ಮೈಂಡ್ನಲ್ಲಿ ಪ್ರಶ್ನೆ ಬರುತ್ತೆ. ನನ್ನ ಮೈಂಡ್ನಲ್ಲಿನೂ ಪ್ರಶ್ನೆ ಇದೆ, ಬಟ್ ಇಟ್ಸ್ ಮೈ ಆಪರ್ಚುನಿಟಿ, ಐ ಆಮ್ ಸೇಯಿಂಗ್ ದಟ್ ಚೇಂಜ್ ಆಗತ್ತೆ, ಇದು ನನ್ನ ಹಕ್. ಇಟ್ಸ್ ಮೈ ರೈಟ್ ಟು ಸೇ, ರೈಟ್ಸ್ ಟು ಸ್ಪೀಕ್, ಇಟ್ಸ್ ಇನ್ ಈವನ್ ಇಟ್ ಈಸ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ರೈಟ್ ಟು ಸ್ಪೀಕ್. ಸೊ ಐ ಆಮ್ ಎಕ್ಸ್ಪ್ಲೋರಿಂಗ್ ಮೈ ಐಡಿಯಾಸ್, ಐ ಆಮ್ ಆಸ್ಕಿಂಗ್ ಮೈ ರೈಟ್ಸ್. ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಐಡಿಯಾಸ್ ಕೂಡ ಇರಲ್ಲ. ಎಷ್ಟೋ ಜನ ಅಂದರೆ ಏನು ಚೇಂಜಸ್ ಆಗಿಬಿಡುತ್ತೆ ನಾನು ಮಾತಾಡಿದ್ರೆ ಅನ್ನೋ ಒಂದು ತಪ್ಪು ಒಂದು ಗ್ರಹಿಕೆಯಿಂದ ಹಾಗೆ ಮಾಡ್ತಾರೆ. ಇನ್ನು ಕೆಲವರು ಮಾತಾಡೋಕ್ಕೆ ಅವರಿಗೆ ಅದ್ರ ಬಗ್ಗೆ ಒಂದು ಕರೆಕ್ಟಾದಂತಹ ಒಂದು ಐಡಿಯಾಸ್ ಕೂಡ ಇರಲ್ಲ. ಸೊ ಆ ನಿಟ್ಟಿನಲ್ಲಿ ಅಂಥವ್ರಿಗೆ ಏನು ಹೇಳ್ತೀರಾ? ಹಾಗೆಯೇ ಇನ್ನೇನು ಮೊದಲ ಬಾರಿಗೆ ವೋಟ್ ಮಾಡೋಕ್ಕೆ ಹೊರಟಿರ್ತಾರಲ್ಲ ಅವ್ರಿಗೆ ಏನು ಹೇಳ್ತೀರಾ? ಬಿಕಾಸ್ ನಾನು ನೋಡಿ, ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಲ್ಲ, ಲೈಕ್ ನಮಗೆ ಲೈಕ್ ಮೂವೀಸ್ ಅದೆಲ್ಲ ಆಗಿ ನಾವು ಅದರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದರಲ್ಲಿ ಒಂದು ನಮಗೆ ಲೈಕ್ ಸಪೋಸ್ ಶಾರುಖ್ ಖಾನ್ ಇರಲಿ, ಸಲ್ಮಾನ್ ಖಾನ್ ಇರಲಿ, ಯಾವುದೂ ಇರಲಿ, ಓಕೆ, ಅವ್ರು ಬಂದು ಅಂದರೆ ಅವರ ರೋಲ್ ಮಾಡಲ್ಸ್ ಮಾಡ್ಕೊಳ್ತೀವಿ. ಬಿಕಾಸ್ ಎಂತಕ್ಕೆ, ಅವ್ರು ಒಂದು ಕೆಲಸ ಮಾಡಿದ್ದಾರೆ ಏನೋ ಒಂದು. ಲೈಕ್ ಸಪೋಸ್ ಲಾಕ್ಡೌನ್ ಟೈಮ್ನಲ್ಲಿ ಸೋನು ಸೂದ್ ಅಷ್ಟೊಂದು ಜನಕ್ಕೆ ಮನೆಗೆ ವಾಪಸ್ ಕಳಿಸ್, ಓಕೆ, ಸೊ ಅವ್ರು ಫೇಮಸ್ ಆಯಿತು, ಅವ್ರು ರೋಲ್ ಮಾಡಲ್ ಮಾಡ್ಕೊಂಡಿದ್ರು. ಪೊಲಿಟಿಕಲ್ಸ್ ಜನ ಅಷ್ಟು ಮಾಡಿಲ್ಲ, ಅವರು ಆ ಥರ ಕೆಲಸ ಮಾಡಿದರೆ ನಾವು ಅವ್ರಿಗೆ ರೋಲ್ ಮಾಡಲ್ಸ್ ಮಾಡ್ಕೊಳ್ತೀವಿ, ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಓಕೆ, ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಪೊಲಿಟಿಕಲ್ ಲೀಡರ್ಸ್ ಆ ಥರ ಕೆಲಸ ಮಾಡಲಿ, ಫಸ್ಟ್ ಆಫ್ ಆಲ್ ಭಯ, ಇದು ಭಯ ಪಡಿಸ್ಬಿಟ್ಟಿದ್ದಾರೆ. ಅಂದರೆ ನಾನು ಲೀಡರ್, ನಾನು ಪೊಲೀಸ್ ಮ್ಯಾನ್, ನಾನು MLA, ನಾನು ಇದು, ಅದಕ್ಕೆ ಭಯ ಪಡಿಸ್ಬಿಟ್ಟಿದ್ದಾರೆ. ಫಸ್ಟ್ ಭಯ ತಗ್ಸ್ಬೇಕು. ಯಾರು ಇರಲಿ, ಎಷ್ಟಾದರೂ ಎಲ್ಲರೂ ಮನುಷ್ಯ, ಆಲ್ ಆರ್ ಒನ್. ನೀವು ಪೊಲಿಟಿಕಲ್ ಲೀಡರ್ ಆಗಲಿ, ಯಾರು ಇರಲಿ, ನೀವು ದೊಡ್ಡವರು ಅಲ್ಲ, ನಾವು ಚಿಕ್ಕವರು ಅಲ್ಲ, ಆ ಥರ ಏನಿಲ್ಲ. ಅದು ಭಯ ಇರೋದಕ್ಕೆ ಎಲ್ಲರೂ ಮಾತಾಡೋಕ್ಕೆ ಭಯ ಪಡ್ತಾರೆ. ಸೊ ನ್ಯೂ ಅಂದರೆ ಅಪ್ಕಮಿಂಗ್ ಯೂರ್ಸ್ ಹು ಆರ್ ಗೋಯಿಂಗ್ ಟು ಗಿವ್ ದ ವೋಟ್ ಫಸ್ಟ್ ಟೈಮ್, ಅವ್ರು ಫಸ್ಟ್ ಏನು ನೋಡಬೇಕು, ಅವ್ರದ್ದು ಪರಿಸ್ಥಿತಿ ನೋಡಬೇಕು, ಅವ್ರದ್ದು ಪರಿಸ್ಥಿತಿ ನೋಡಿ ದೇಶದ ಪರಿಸ್ಥಿತಿ ನೋಡಬೇಕು, ಎಲ್ಲರ ಹತ್ರ ಕೇಳಬೇಕು. ನಾವು ಎಲ್ಲಾದರೂ ಹೋಗಲಿ, ಒಂದೇ ಸತಿ ಒಂದು ತರಕಾರಿ ಏನೋ ಇರಲಿ, ಒಂದೇ ಸತಿ ನಾವು ತಗೊಳ್ಳಲ್ಲ. ಒಂದು ಫ್ರೂಟ್ ಇದ್ದರೆ ಒಂದು ಆ್ಯಪಲ್ ಒಂದು ಕಡೆ 100 rupees ಕೆಜಿ ಇರುತ್ತೆ, ಒಂದು ಕಡೆ 150 ಇರುತ್ತೆ, ಒಂದು ಕಡೆ 125 ಇರುತ್ತೆ. ನಾವು ಕೇಳಿನೇ ತಗೋತೀವಿ, ಯಾವ ಚೆನ್ನಾಗಿದೆ ಕೇಳಿ ಹುಡುಕಾಡಿ ತಗೋತೀವಿ. ಆ ಥರನೇ ಹುಡುಕಾಡಿ ಇವ್ರು ಎಷ್ಟು ಮಾಡಿದ್ದಾರೆ, ಇವ್ರು ನಮ್ಮ ದೇಶಕ್ಕೆ ಎಷ್ಟು ಒಳ್ಳೆ ಮಾಡಿದ್ದಾರೆ, ಅವ್ರು ನಮ್ಮ ದೇಶಕ್ಕೆ ಎಷ್ಟು ಮಾಡಿದ್ದಾರೆ, ಇವ್ರು ಎಷ್ಟು ಮಾಡ್ಬೋದು ಅದನ್ನು ನೋಡಿ ನಮ್ಮ ಎಲ್ಲರಿಗೆ ತಲೆ ಇದೆ. ಆಬ್ವಿಯಸ್ಲಿ ವಿ ಆರ್ ಮೆಚೋರ್ಡ್, 18 years ಬಂದರೆ ವಿ ಆರ್ ಮೆಚೋರ್ಡ್ ಆ್ಯಂಡ್ ವಿ ಆರ್ ಅಡಲ್ಟ್, ವಿ ಹ್ಯಾವ್ ಎನಫ್ ಸೆನ್ಸ್ ಟು ಮೇಕ್ ಅ ಡಿಸಿಷನ್, ಮೇಕ್ ಅ ರೈಟ್ ಡಿಸಿಷನ್. ಸೊ ವಿ ಶುಡ್ ಎಕ್ಸ್ಪ್ಲೋರ್, ವಿ ಶುಡ್ ಅಂದರೆ ವಿ ಹುಡುಕ್ಬೇಕು ನಾವು ಅವ್ರು ಏನೇನು ಮಾಡಿದ್ದಾರೆ, ಏನೇನು ಮಾಡ್ಬೋದು, ಎಂಥ ಮಾಡ್ಬೋದು ಅಂತ ಹುಡುಕಿ ಕರೆಕ್ಟಾಗಿ ವೋಟ್ ಕೊಡಬೇಕು. ಮತ್ತು ಎಲೆಕ್ಷನ್ ಟೈಮ್ನಲ್ಲಿ ಮೋಸ್ಟ್ಲಿ ದುಡ್ಡು ಕೊಟ್ಟು ವೋಟ್ ತಗೋತಾರೆ, ಅದು ಒಂದು ದುಡ್ಡು ಕಟ್ಟಿ ಓದ್ ತಗೋತಾರೆ. ಅದು ಎಲ್ಲರಿಗೆ ಇವ್ರು ನನಗೆ ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೇ ಓಟ್ ಹಾಕಬೇಕು, ಪರವಾಗಿಲ್ಲ ದುಡ್ಡು ಇಸ್ಕೊಳ್ಳಿ ನೀವು, ಬೇಕಂದರೆ ನಿಮಗೆ ದುಡ್ಡು ಇಸ್ಕೊಳ್ಳಿ. ಬಟ್ ಒಂದು ಕಾಮನ್ ಸೆನ್ಸ್ ಇರಲಿ, ಯಾರಿಗೆ ಓಟ್ ಕೊಡಬೇಕು, ಯಾರಿಗೆ ಮಾಡಬೇಕು, ಯಾರು ಚೆನ್ನಾಗಿ ಮಾಡ್ತಾರೆ, ಅದು ಕಾಮನ್ ಸೆನ್ಸ್ ಇರಲಿ, ಅದು ಹೋಗಿ ನೀವು ಓಟ್ ಹಾಕಿ. ಬಿಕಾಸ್ ನಿಮ್ಮ ಒನ್ ವೋಟಿಂದ ನೀವು ಏನು ಹೇಳ್ತೀರಾ, ಒನ್ ವೋಟಿಂದ ಏನಾಗ್ಬಿಡತ್ತೆ ಅಂತ ಮಾಡ್ತೀರಿ.
ಒನ್ ವೋಟಿಂದ ಎಷ್ಟೊಂದು ಚೇಂಜಸ್ ಆಗಿದೆ, ಎಷ್ಟೊಂದು ಚೇಂಜಸ್ ಮಾಡ್ಬೋದು. ಒನ್ ಪರ್ಸನ್ ಕ್ಯಾನ್ ಚೇಂಜ್ ದ ಹೋಲ್ ಹಿಸ್ಟ್ರಿ ಆಗಿದೆ. ನಮ್ಮ ಇಂಡಿಯಾನೇ, ನಮ್ಮ ಇಂಡಿಯಾನಲ್ಲಿ ಇಟ್ಸ್ ಅ ಲೀಡರ್ಸ್ ಕಂಟ್ರಿ. ಇಂಡಿಯಾನಲ್ಲಿ ಎಷ್ಟೊಂದು ಲೀಡರ್ಸ್ ಇದೆ, ಲೈಕ್ ನಮ್ಮ ಆರ್ಯಭಟ್ಟ ಜೀರೋ ಕ್ರಿಯೇಟ್ ಮಾಡಿ ಎಲ್ಲ ಪೂರ್ತಿ ವರ್ಲ್ಡ್ನಲ್ಲಿ ಫೇಮಸ್ ಆಗಿದ್ದಾರೆ. ಆ ಥರ ಎಷ್ಟೊಂದು ಜನ ಇದ್ದಾರೆ, ಅವರು ಎಲ್ಲ ಟಿಂಗ್ ಮಾಡಿಲ್ಲ, ಎಲ್ಲರೂ ನಮ್ಮ ಜೊತೆನಲ್ಲಿ ಇದ್ದಾರ, ನಮ್ಮ ಒಬ್ಬನೇ ಮಾಡಿದರೆ ಏನಾಗತ್ತೆ ಅಂತ. ಒಬ್ಬರು ಚೇಂಜ್ ಮಾಡಿದರೆ ಚೇಂಜ್ ಆಯಿತು, ಹಿಸ್ಟ್ರಿ ಕ್ರಿಯೇಟ್, ದೇ ಹ್ಯಾವ್ ಕ್ರಿಯೇಟೆಡ್ ಹಿಸ್ಟ್ರಿ. ಈವನ್ ವಿ ಕ್ಯಾನ್ ಕ್ರಿಯೇಟ್. ಸೊ ಡೋಂಟ್ ಥಿಂಕ್ ಯು ಆರ್ ಅಲೋನ್, ಎವ್ರಿಬಡಿ ಆರ್ ವಿತ್ ಯು, ಆ್ಯಂಡ್ ಐ ಆಮ್ ವಿತ್ ಯು. ಸೊ ವಾಟ್ ಟು ಕರೆಕ್ಟ್, ದಿಸ್ ಇಸ್ ಆರ್ ರೈಟ್, ಓಕೆ, ವಾಟ್ ಅ ಕರೆಕ್ಟ್ ಆರ್ಟ್.